ನಾವು ಜಮೀರ್ ಅಹಮದ್ ಖಾನ್ರನ್ನ ಕರೀತಾನೆ ಇದ್ದೀವಿ ನಮ್ಮ ಸ್ಟುಡಿಯೋಗೆ ಒಂದು ಸಲ ಬನ್ನಿ, ನ್ಯೂಸ್ ಅವರ್ ಸ್ಪೆಷಲ್ ಅಂತ ಒಳ್ಳೆ ಶೋ ಮಾಡ್ತೀವಿ, ಅದಕ್ಕೆ ಗೆಸ್ಟಾಗಿ ಬರಬೇಕು ಅಂತ ಕರೀತಾನೆ ಇದ್ದೀವಿ, ಬರ್ತಾನೇ ಇಲ್ಲಪ್ಪ ಇವರು. ಇರಲಿ, ಒಟ್ಟಿನಲ್ಲಿ ಕಾಂಗ್ರೆಸ್ಸಿನ ಮುಸ್ಲಿಂ ಫೇಸ್ ಆಗಬೇಕು ಅಂತ ಒಂದು ಕನಸಿದೆ ಇವರಿಗೆ, ಆ ಕನಸು ಈಡೇರ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಮಾತಾಡಿದ್ದಕ್ಕೆ ಪಕ್ಷದ ಶಿಸ್ತು ಸಮಿತಿಯವರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಜಾರಿದೆ. ಹೆಂಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಗಳ ಮೇಲೆ ದಾಳಿ ಮಾಡಿದ್ರು, ಚಾರ್ಜ್ ಶೀಟ್ ಹಾಕಿದ್ರು, ಎಲ್ಲ ಮಾಡಿದಾರಲ್ಲ, ಹಾಗೆ ಜಮೀರ್ ಅಹಮದ್ ಖಾನ್ರ ಮೇಲೂ ಮಾಡಿದ್ರು. ಯಾರೂ ಸಪೋರ್ಟಿಗೆ ಬರಲಿಲ್ಲ, ಯಾರೂ ಕಾಂಗ್ರೆಸ್ನವರು ಮಾತಾಡಲಿಲ್ಲ. ಜಿಲ್ಲಾ ಪ್ರವಾಸಕ್ಕೆ ಅಂತ ಹೋಗ್ತಾರೆ, ಮುಸ್ಲಿಂ ಡಾಮಿನೆಂಟ್ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಒಬ್ಬ ಮನುಷ್ಯನ ತೋರಿಸಿ ಈತ ನಮ್ಮ ಮುಂದಿನ ಕ್ಯಾಂಡಿಡೇಟು ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ, ಹೇಳಕ್ಕೂಡ್ದು ಅಂತ ರಿಸ್ಟ್ರಿಕ್ಷನ್ ಇದೆ. KPCC ಅಧ್ಯಕ್ಷರೇ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಅದರ ಜೊತೆಗೆ BJP ಅವರು ಮೇಲಿಂದ ಮೇಲೆ ಮುಸ್ಲಿಮರ ಆಚರಣೆಗಳ ಮೇಲೆ ದಾಳಿ ನಡೆಸಿದಾಗ ಕಾಂಗ್ರೆಸ್ ಮುಖಂಡರು ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ಲ. ಹಿಜಾಬ್ ಬಂತು, ಹಲಾಲ್ ಬಂತು, ಆಜಾನ್ ಬಂತು, ಈ ವಿಷಯಗಳಲ್ಲಿ ಕಾಂಗ್ರೆಸ್ನವರು ಮುಸ್ಲಿಂ ಸಮುದಾಯದ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ. ಮತ್ತು ಜಮೀರ್ ವಿರೋಧಿ ಬಣ ಒಂದು ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದೆ. ಇಷ್ಟೆಲ್ಲ ಕಾರಣಕ್ಕೆ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಒಂಥರ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಸುದ್ದಿ. ಹಾಗೇನಿಲ್ಲ, ನಾಳೆಯಿಂದ ಮತ್ತೆ ಆಕ್ಟಿವ್ ಆಗ್ತೀನಿ ಅಂದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫ್ರೀ ಇದ್ದೀನಿ ಊಟಕ್ಕೆ ಬನ್ನಿ ಅಂದಿದ್ರಂತೆ, ಅದಕ್ಕೆ ಇವರು ಬೆಳಗಾವಿ ಅಧಿವೇಶನ ಬಿಟ್ಟು ದಿಲ್ಲಿಗೆ ಹೋಗಿದ್ರಂತೆ, ಬೊಕ್ಕೆ ತಗೊಂಡು ದಿಲ್ಲಿಯಲ್ಲಿ ಬೊಕ್ಕೆ ಕೊಟ್ಟು ಊಟ ಮಾಡಿ ಬಂದಿದ್ದಾರೆ. ನೆನಪಿರಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮಧ್ಯಾಹ್ನ ಫ್ರೀ ಇದ್ದರು, ಊಟಕ್ಕೆ ಬನ್ನಿ ಅಂತ ಮೊದಲೇ ಹೇಳಿದರು. ಆ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಹೋಗಿದ್ರು. ಕಾಂಗ್ರೆಸ್ಸಿನ ಮೇಲೆ ಬೇಜಾರಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಅವರಿಗೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.